ಕಿಮ್ಮನೆ ರತ್ನಾಕರ್ ಸರ್ ಎಂದರೆ ಕರ್ನಾಟಕ ಜನತೆ ಶಿಕ್ಷಣ ಸಚಿವರಾಗಿ ಅವರು ಮಾಡಿದ ಸಾಧನೆಯನ್ನು ಕಣ್ತುಂಬಿಕೊಂಡಿದೆ ಅದಕ್ಕೂ ಮಿಗಿಲಾಗಿ ಶ್ರೀ ಕಿಮ್ಮನೆ ರತ್ನಾಕರ್ ಎಂದರೆ ಮಾನವೀಯತೆಯ ಸಾಕಾರ ಮೂರ್ತಿ ಅವರ ಮಾನವೀಯ ಪ್ರಸಂಗಗಳನ್ನು ಸಾಹಸ ಗಾಥೆಗಳನ್ನು ಕೇಳಿದರೆ ಮೈ ನವಿರೇಳುತ್ತದೆ ಶಿಕ್ಷಣವನ್ನು ಆಧುನೀಕರಣಗೊಳಿಸಿದ ಧೀಮಂತ ವ್ಯಕ್ತಿ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಿಗೆ ಮೂತ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಶೌಚಾಲಯ ಆಟದ ಮೈದಾನ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲು ತಮ್ಮ ಅವಧಿಯಲ್ಲಿ ಶ್ರಮಿಸಿದವರು ವೃತ್ತಿಯಲ್ಲಿ ವಕೀಲರಾಗಿದ್ದ ಶ್ರೀ ಕಿಮ್ಮನೆ ರತ್ನಾಕರ್ ಸರ್ ಸರಳತೆ ಸಜ್ಜನತೆ ಸಜ್ಜನಿಕೆಗೆ ಮತ್ತೊಂದು ಹೆಸರು ಕರ್ನಾಟಕದ ಜನತೆ ಅವರನ್ನ ಅವರ ಸಾಧನೆಯನ್ನ ಎಂದೂ ಮರೆಯುವುದಿಲ್ಲ ಅಂತೆಯೇ ಮಧುರ ಯುವಕ ಮಂಡಲ ರಿಜಿಸ್ಟ್ರ ಸೌಡ ಇಲ್ಲಿನ ಎಲ್ಲ ಸದಸ್ಯರು ಸೇರಿ ಮಾಡಿದ ಗೌರವಾರ್ಪಣೆ ನಿಮಗೀಗ ಅರ್ಪಣೆ ಸನ್ಮಾನ್ಯ ಕಿಮ್ಮನೆ ರತ್ನಾಕರ್ ಸರ್ ಇವರು ಈಗ ಮಾತಿನ ಮಂಟಪದಲ್ಲಿ ಈ ಸೌಡದ ಮಹಾ ಮಹಾಜನತೆಯನ್ನ ಉದ್ದೇಶಿಸಿ ಮಾತಾಡಿಕಿದ್ದಾರೆ ಮಧುರ ಯುವಕ ಮಂಡಲದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾಜಿ ಸಭಾಪತಿಗಳು ಆಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಕೆ ಪ್ರತಾಪ್ ಚಂದ್ರ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ರಶ್ಮಿಯವರೇ ಹಾಗೂ ಶ್ರೀಮತಿ ರಾಣಿಯಾರ ಅವರೇ ಈ ದಿನದ ಕಾರ್ಯಕ್ರಮದಲ್ಲಿ ಸನ್ಮಾತ ಸನ್ಮಾನಿತರಾಗಿರ್ತಕ್ಕಂಥ ದಿವಾಕರ್ ಶೆಟ್ಟ್ರವರೇ ಸದಾನಂದ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಕಾನ್ಮಕ್ಕಿ ಹರಿಪ್ರಾಶ್ ಶೆಟ್ಟಿಯವರೇ ಉದಯ ಆಚಾರ್ ಅವರೇ ರಂಜಿತ್ ಗೌಡರವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ ಈ ಭಾಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಸಾರ್ವಜನಿಕ ಬಂಧುಗಳೇ ಮತ್ತು ಈಗಾಗಲೇ ನಾವೆಲ್ಲರೂ ಸೇರಿ ಸನ್ಮಾನ ಮಾಡಿರ್ತಕ್ಕಂಥ ಅವರ ಕುಟುಂಬ ವರ್ಗದವರೇ ಭಾಳಷ್ಟು ಜನ ಈ ಈ ಕಾರ್ಯಕ್ರಮದಲ್ಲಿ ಅವರಿಬ್ಬರು ಮುಖ್ಯದ ಮುಗಿದೋಗಿದೆ ಇನ್ನು ಹಾಡು ಕೇಳೋಣ ಅಂತಿದ್ದಾರೆ ಇವರು ಎಷ್ಟೊತ್ತಿ ಮುಗಿಸ್ತಾರೆ ಅನ್ನೋದು ಯೋಚನೆ ಇರ್ಬೋದು ನೀವು ಬೇಜಾರು ಮಾಡ್ಕೋಬೇಡಿ ನಾನು ಒಂದು ಎರಡು ಗಂಟೆ ಮಾತಾಡೋಣ ಅಂತ ಮನ್ಸು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಹಾಡು ಕೇಳೋಕ್ಕೆ ಅಂತಲೇ ಬಂದಿರ್ತಾರೆ ಭಾಳಷ್ಟು ಜನ ಆದರೆ ಊರಿನವರಿಬ್ಬರು ಸನ್ಮಾನಿತರು ಈ ಭಾಗದಲ್ಲಿ ಹುಟ್ಟಿ ಬೆಳೆದು ಒಳ್ಳೆಯ ಹೆಸರು ತೆಗೆದುಕೊಂಡು ಅವರವರ ಅಧಿಕಾರದ ಸ್ಥಾನದಲ್ಲಿ ಕಳಂಕರಹಿತವಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಖಂಡಿತವಾಗೂ ಕೂಡ ಅವರಿಬ್ಬರಿಗೆ ಅವರ ಕುಟುಂಬಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಶುಭವನ್ನು ಹಾರೈಸ್ತೇನೆ ನಿಮ್ಮ ನಿವೃತ್ತಿ ಜೀವನ ನಿಮ್ಮ ಕುಟುಂಬ ಎಲ್ಲವೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತಕ್ಕಂಥ ಹೇಳ್ತೇನೆ ನಾನು ಸಚಿವನಾಗಿದ್ದಾಗ ನಮ್ಮ ದೇವಗಂಗೆ ಚಂದ್ರಶೇಟ್ರು ಹರಿರಾವ್ ಇಬ್ಬರು ಬಂದಿದ್ದರು ಮತ್ತು ಇವ್ರದ್ದು ಇತ್ತು ಪ್ರತಾಪ್ ಚಂದ್ರಶೇಟ್ರುದ್ದು ಇತ್ತು ಮಾತಾಡಿದರು ನನಗೆ ಲೆಟ್ರನ್ನು ಕೊಟ್ಟಿದ್ದರು ಆದ್ದರಿಂದ ನಾನು ಅದು ಮಾಡಿದೆ ಈಗ ಅವರಿಬ್ಬರು ಅವ್ರ ಊರಿನ ಬಗ್ಗೆ ಮಾತಾಡಿದರು ನಾನು ಅವ್ರು ಮಾತಾಡುವಾಗ ಯೋಚನೆ ಮಾಡಿದೆ ಅವರು ಕಾರ್ಯಾಂಗದ ಬಗ್ಗೆ ಮಾತಾಡಿದರು ಅವರಿಗೆ ನಿವೃತ್ತಿ ಇದೆ ನಮ್ಮಿಬ್ಬರಿಗೆ ನಾವೇ ನಿವೃತ್ತಿ ಘೋಷಣೆ ಮಾಡ್ಕೋಬೇಕಷ್ಟೇ ನಾನು ಪ್ರತಾಪ್ ಚಂದ್ರ ಶೆಟ್ಟರು ಮತ್ತು ನಮಗೆ ನಿವೃತ್ತಿ ಅನ್ನೋದೇನಿಲ್ಲ ಆದ್ದರಿಂದ ನಾವು ಡೇಟ್ ಆಫ್ ಬರ್ತ್ ಹೇಳೋಲ್ಲ ಈಗೆಲ್ಲ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ ಹುಟ್ಟುಹಬ್ಬದ ಹಾಕ್ತಾರಲ್ಲ ಮೊದಲು ಡೇಟ್ ಹಾಕ್ತಿದ್ರೆ ಇಸ್ಯೂ ಹಾಕ್ತಿದ್ವಿ ಈಗ ಅದನ್ನು ಹಾಕೋಲ್ಲ ಹುಟ್ಟುಹಬ್ಬದ ಸಮಾರಂಭ ಮತ್ತು ಶುಭಾಯಗಳು ಅಂತ ನನಗೆ ಹುಟ್ಟಿದ ಹಬ್ಬನೇ ಇಲ್ಲ ನಾನು ಫೆಬ್ರವರಿ ಮೂವತ್ತು ಕೊಟ್ಟಿದ್ದು ಆದ್ದರಿಂದ ನಾನು ಹುಟ್ಟದ ಹಬ್ಬ ಮಾಡೋದೇ ಇಲ್ಲ ನಾನು ಹುಟ್ಟಿದಬ್ಬ ಮಾಡಲ್ಲ ನನ್ನ ಫೆಬ್ ನಮ್ಮ ತಾಯಿಗೆ ಅಕ್ಷರ ಇರಲಿಲ್ಲ ಹಾಗಾಗಿ ಅವರು ಫೆಬ್ರವರಿ ಮೂವತ್ತು ಅಂತ ಬರೆದ್ರು ಫೆಬ್ರವರಿ ಮೂವತ್ತು ಬರಲಿಲ್ಲ ನಾನು ಹುಟ್ಟಿದಬ್ಬ ಮಾಡಲಿಲ್ಲ ಇವತ್ತು ಶಿಕ್ಷಣ ಇಲಾಖೆ ಮತ್ತು ಹವಾಮಾನ ಇಲಾಖೆ ಎರಡರನ್ನು ನಿವೃತ್ತಿ ಆದವ್ರನ್ನ ನಾವು ಸನ್ಮಾನ ಮಾಡಿದ್ದೀವಿ ಎರಡೂ ಕೂಡ ಈ ಪ್ರಪಂಚದಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಇಲಾಖೆಗಳು ಮೊದಲು ಯಾವಾಗ ಮಳೆ ಬರುತ್ತೆ ಯಾವಾಗ ಮೋಡ ಬರುತ್ತೆ ಏನೂ ನಮಗೆ ಗೊತ್ತಾಗ್ತಿರಲಿಲ್ಲ ನಮ್ಗೆ ಯಾವುದು ಏನು ವಿಚಾರಣೆ ಗೊತ್ತು ಒಂದು ಸಣ್ಣಕ್ಕೆ ಒಂದು ನಾವು ಏನೇ ರೈತಾಪಿ ಜನ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಇವತ್ತಿನ ವೆದರ್ ರಿಪೋರ್ಟ್ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥ ಅಭ್ಯಾಸ ಇವತ್ತು ಹವ್ಯಾಸ ಜನರಲ್ ಬಂದಿದೆ ನಾನು ಅವ್ರನ್ನ ಟಿ ವಿನಲ್ಲಿ ತುಂಬ ಸರಿ ನೋಡಿದ್ದೀನಿ ನಿಮ್ಮನ್ನು ಆದರೆ ನೀವು ಅಡಿಗರು ಅಂದ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆಯವರು ಅನ್ನೋದು ಡೆಫಿನೆಟ್ ಆಯ್ತು ನನಗೆ ನಿಮ್ಮ ಭಾಷೆ ಮತ್ತು ಅಡಿಗ ಅಂತ ಹೆಸರು ಹೇಳಿದ ತಕ್ಷಣವೇ ಆದರೆ ಇವ್ರನವರೇ ಅಂತ ಗೊತ್ತಾಗಿದ್ದು ಇವತ್ತೇ ನನಗೆ ಕರೆಕ್ಟಾಗಿ ಅಂತ ಗೊತ್ತಾಗಿದ್ದು ಖಂಡಿತ ಆದರೆ ಇನ್ನೂ ಕೂಡ ನಮ್ಮ ಸೈನ್ಸು ಪೂರ್ಣ ಡೆವಲಪ್ ಆಗಿಲ್ಲ ಇವತ್ತೇನು ಇವತ್ತು ಜಪಾನ್ ಆಗ್ಬೋದು ಎಲ್ಲ ಪ್ರತಿನಿತ್ಯ ಏನು ಟೆಂಪೆಸ್ಟ್ ಬರುತ್ತೆ ಗೊತ್ತಾಗೋದ್ರೊಳಗೆ ತೊಳ್ಕೊಂಡೇ ಹೋಗಿರುತ್ತೆ ಎಲ್ಲವೂ ಕೂಡ ಅದು ನಾವು ಮಡ್ರಸ್ಸಲ್ಲಿ ನೋಡ್ತೀವಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಇವತ್ತು ಕೂಡ ಸೈನ್ಸ್ ಇನ್ನೂ ಅಭಿವೃದ್ಧಿ ಆಗಬೇಕಾದಂಥ ಅಗತ್ಯ ಇದೆ ಭಾಳ ಬೇಗ ಗೊತ್ತಾಗೋದಿಲ್ಲ ಗೊತ್ತಾದರೂ ಕೂಡ ತಡಿಲಿಕ್ಕೆ ಆಗದೆ ಇರತಕ್ಕಂಥ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ ನನಗೆ ಇವರಿಬ್ಬರದ್ದು ಮಾತು ಕೇಳುವಾಗ ನನಗೊಂದು ಅನುಮಾನ ಬಂತು ಇವರಿಬ್ಬರು ಕಾಂಪಿಟೇಷನಲ್ಲಿ ಇದ್ದಿದ್ದು ಓದಿದ್ದು ನಾವೆಲ್ಲ ನಾವು ದಡ್ಡರು ನಾವು ಎಲ್ಲ ಕೂಡ ನಾನು ಮೂವತ್ತೈದು ಮಾರ್ಕ್ಸಿಂತ ಜಾಸ್ತಿ ತೆಗೀತಿರ್ಲಿಲ್ಲ ಹೆಚ್ಚು ಕಡಿಮೆ ಪಾಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಅದಕ್ಕೆ ನನಗೆ ಭುವನೇಂದ್ರ ಕಾಲೇಜ್ನಲ್ಲಿ ನಾನು ಡಿಗ್ರಿ ಮಾಡಿದ್ದು ಭುವನೇಂದ್ರ ಕಾಲೇಜಿಗೆ ನಾನು ಆದಾಗ ನನ್ನನ್ನು ಆಹ್ವಾನ ಮಾಡಿದರು ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ ಬ್ಯಾಂಕ್ ಚೇರ್ಮನ್ ಆಗಿದ್ದಾರೆ ಒ ಆಗಿದ್ದಾರೆ ಯಾರೂ ಮಂತ್ರಿ ಆಗಿರಲಿಲ್ಲ ಆದರೆ ಮೂವತ್ತೈದು ಮಾರ್ಕ್ಸ್ ತೆಗೆದವ್ ನಾನು ಮಾತ್ರ ಮಂತ್ರಿ ಆದ ಲಾ ಕಾಲೇಜಿಗೆ ಸೇರಿದೆ ಬೆಂಗಳೂರಲ್ಲಿ ಬಿ ಎಮ್ ಎಸ್ ಲೇಜ್ ಅಲ್ಲೂ ಅದೇ ರೀತಿ ನನಗೆ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಮದನ್ ಗೋಪಾಲ್ ಸಿಕ್ಕಿದೆ ಸರ್ ನಿಮ್ಮ ಹೆಸರು ನಮ್ಮ ಬೋರ್ಡಲ್ಲಿ ಇದೆ ಸರ್ ಅಂದ್ರೆ ಗೊತ್ತಾಯಿತು ಅಂತ ಅವಾಗ ಗೊತ್ತಾಯ್ತು ನನಗೆ ನನ್ನ ನಾಲೆಜ್ ಏನು ಅಂತ ಅದರಿಂದ ನಮ್ಮ ವಯಸ್ಸಿನ ಹಿರಿತನದಿಂದ ನಿಮ್ಮಿಬ್ಬರೂ ಸನ್ಮಾನಕ್ಕೆ ಖಂಡಿತವಾಗ ಕೂಡ ಇದೆ ಮತ್ತು ನಮ್ಮ ಬುದ್ಧಿವಂತರು ಅಲ್ಲ ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಆದರೆ ಇವತ್ತು ಇವತ್ತು ಈ ಸಮಾಜವನ್ನು ಕಟ್ಟತಕ್ಕಂಥ ಜವಾಬ್ದಾರಿ ಈ ದೇಶದಲ್ಲಿ ಯುವಕರಿಗಿದೆ ನನಗೆ ಈ ಯುವಕ ಮಂಡಲದ ಕಾರ್ಯವೈಖರಿ ನಡೆದು ಬಂದ ದಾರಿ ಖಂಡಿತವಾಗ ಕೂಡ ನನಗೆ ಭಾಳ ಸಂತೋಷ ಆಗಿದೆ ಐ ಅಪ್ರಿಷಿಯೇಟ್ ಆಲ್ ದಿ ಮೆಂಬರ್ಸ್ ಎಲ್ಲರನ್ನೂ ಕೂಡ ನಾನು ಅಭಿನಂದನೆ ಮಾಡ್ತೇನೆ ದೇವ್ರ ದೈಹದಿಂದ ಇದೇ ರೀತಿ ನಾನ್ ಪೊಲಿಟಿಕಲ್ಲಾಗಿ ಅತ್ಯಂತ ಯಶಸ್ವಿಯಾಗಿ ಮುಂದೆ ನಡ್ಕೊಂಡು ಹೋಗಲಿ ಅನ್ನೋದು ನನ್ನ ಅಭಿಮಾನ ಮತ್ತು ಇನ್ನೊಂದು ಲಾಸ್ಟ್ ಸೆಂಟೆನ್ಸ್ ಒಂದು ನೋಡಿದೆ ನಾವು ಸದಸ್ಯರನ್ನು ಹೊರತುಪಡಿಸಿ ಬೇರೆಯವ್ರ ಹತ್ರ ನಾವು ಹಣ ಸಂಗ್ರಹಿಸಿದಿಲ್ಲ ಅಂತ ಅದು ಒಂದು ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಇವತ್ತಿನ ಇದರೊಳಗೆ ಈ ದುಡ್ಡಿದ್ದವರೆಲ್ಲ ಬಂದು ಸೇರಿ ರಗಳೆ ಎಬ್ಸಿ ಮತ್ತು ನಿಮ್ಮ ಮಂಡಲವನ್ನು ಹದಿನೈದು ಮಂಡಲ ಮಾಡಿ ಹಾಕಿಬಿಡ್ತಾರೆ ಅದರಿಂದ ಭಾಳ ಒಳ್ಳೆಯ ಕಂಡೀಷನ್ ಮಾಡಿದ್ದೀರಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ ಅದು ಕೂಡ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಇವತ್ತು ತುರ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾನು ಶಿಕ್ಷಣ ಸಚಿವನಾಗಿದ್ದ ಒಂದನ್ನು ನಾನು ಶಿಕ್ಷಣ ಇಲಾಖೆಯಲ್ಲೂ ಕೂಡ ನಾನು ಆ ರೀತಿ ನಾನು ಅಪೇಕ್ಷೆ ಪಟ್ಟಿದ್ದೆ ನಾನು ವ್ಯಕ್ತಿಗತವಾಗಿ ನನ್ನ ಅಭಿಪ್ರಾಯ ಇದೆ ಅಪ್ ಟು ಪಿ ಯು ಸಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಶಾಲೆ ಹೊರತುಪಡಿಸಿ ಬೇರೆ ಶಾಲೆಗಳು ಇರಬಾರ್ದು ಅನ್ನೋದು ನನ್ನ ಅಪೇಕ್ಷೆ ಈ ದೇಶದ ಪ್ರತಿಯೊಂದು ಮಗುವಿಗೂ ಕೂಡ ಕೂಡ ಯಾವ ರೀತಿ ರೀತಿಯ ಶುಲ್ಕ ಇಲ್ಲದೆ ಅಪ್ ಟು ಪಿ ಯು ಸಿ ಓದ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ ಯಾವುದೇ ಕಾರಣಕ್ಕೂ ಕೂಡ ತನ್ನ ಕಾಲ ಮೇಲೆ ನಿಲ್ಲರ್ತಕ್ಕಂಥ ವಯಸ್ಸು ಹದಿನೇಳರಿಂದ ಹದಿನೆಂಟು ಅದು ಪಿ ಯು ಸಿಗೆ ಬಂದು ನಿಲ್ಲುತ್ತೆ ಆಮೇಲೆ ಅವ್ರು ಏನಾರು ಓದ್ಕೊಂಡು ಏನಾರು ಹೋಗ್ಲಿ ಅಲ್ಲಿವರೆಗೆ ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಗಿವ್ ಕಂಪಲ್ಸರಿ ಫ್ರೀ ಎಜುಕೇಷನ್ ಟು ಆಲ್ ದಿಸ್ ಸ್ಟು ಚಿಲ್ಡ್ರನ್ಸ್ ಇನ್ ಇಂಡಿಯಾ ಇದು ನನ್ನ ಅಭಿಪ್ರಾಯ ವ್ಯಕ್ತಿಗತವಾಗಿರ್ತಕ್ಕಂಥ ಅಭಿಪ್ರಾಯ ಇದಕ್ಕೆ ನಾನು ಯಾವಾಗಲೂ ಕೂಡ ಆ ಸಂದರ್ಭದಲ್ಲೂ ಕೂಡ ನಾನು ಭಾಳ ಪ್ರಯತ್ನ ಪಟ್ಟಿದ್ದೆ ಈ ನಲವತ್ತೈದು ಸಾವಿರ ಸ್ಕೂಲ್ಗಳೇನಿದ್ದೀವಿ ಅದನ್ನು ಇಪ್ಪತ್ತೈದು ಸಾವಿರಕ್ಕೆ ತಂದು ಪ್ರತಿ ಮಂಡಲ್ ಗ್ರಾಮ ಪಂಚಾಯತಿ ವಾಯ್ಸ್ ಒಂದು ಎರಡು ಒಂದು ಕಂಪೋಸಿಟ್ ಸ್ಕೂಲ್ ಮಾಡಿ ಮಕ್ಕಳನ್ನು ಕರ್ಕೊಂಬಂದು ಕರ್ಕೊಂಡು ಹೋಗಿಬಿಟ್ರೆ ನಷ್ಟವೇ ಆಗಲ್ಲ ಸರ್ಕಾರಕ್ಕೆ ನಾವೇ ಕರ್ಕೊಂಡು ಬಂದು ಕರ್ಕೊಂಡು ಹೋಗಿ ಮನೆಯಲ್ಲಿ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡ್ಬೋದು ಏನು ನಷ್ಟ ಆಗೋದಿಲ್ಲ ಈ ಒಂದು ಗ್ರಾಮ ಇಲ್ಲ ಐದು ಅಡುಗೆ ಮನೆ ಹತ್ತು ಅಡುಗೆ ಮನೆ ಅಲ್ಲಿ ಎರಡು ಮಾಸ್ಟ್ರು ಅದೆಲ್ಲದಕ್ಕಿಂತ ಮಾಡುವಂಥ ಅವಕಾಶ ಇದೆ ಖಂಡಿತವಾಗ್ ಕೂಡ ಎಲ್ಲ ಫೆಸಿಲಿಟೀಸನ್ನು ಕೊಡ್ತಕ್ಕಂಥ ಸಾಧ್ಯ ಇದೆ ಇಬ್ಬರು ಅಧಿಕಾರಿಗಳು ಅದರ ಅಧಿಕಾರಿಗಳ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಕ್ಕಂಥ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಅವರು ಅವ್ರ ಗಮನಕ್ಕೆ ಬಂದಿದೆ ಬಂದಿದೆ ಯಾಕೆಂದರೆ ಬಿ ಓರ ಮೂರು ಜನ ಮೂರು ವರ್ಷದ ಮೇಲೆ ಒಬ್ಬರ ಮೇಲೆ ಒಂದು ವರ್ಷ ಒಂದು ಕ್ಷೇತ್ರದಲ್ಲಿ ಇರಬಾರ್ದಂತ ಅಂತ ಒಂದು ನಿಯಮ ತಂದಿದ್ದೆ ನಾನು ನೈಟು ಇರಬಾರ್ದು ಅಂತ ಹೋಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂರು ವರ್ಷದ ಮೇಲೆ ಹೋಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇರಬಾರ್ದು ಒಂದೇದು ಆಮೇಲೆ ಮೂರು ವರ್ಷ ಆದ ತಕ್ಷಣವೇ ಅವ್ರು ಬೇರೆ ಕಡೆಗೆ ಹೋಗಬೇಕು ಎಲಿಜಿಬಿಲಿಟಿ ಒಂಬೈನೂರು ಜನರಿಗೆ ಇದೆ ಬರೀ ಇನ್ನೂರು ಇನ್ನೂರು ಜನರಿಗೆ ಜನ ನನಗೆ ಬಿ ಇರ್ತಾರೆ ಅದನ್ನೆಲ್ಲ ತಂದೆ ಅದನ್ನು ತಂದೆ ಇನ್ನೂರು ಜನ ಸ್ಟೂಡೆಂಟ್ಸಿಗೆ ಒಂದು ಹೆಡ್ ಮಾಸ್ಟ್ರು ಅಂತಿದ್ರು ನಾವು ಯೋಚನೆ ಎಷ್ಟೋ ಜನ ಮಾಸ್ಟ್ರುಗಳು ಅವ್ರು ಅಂತ ಸೀಲ್ ಹಾಕಂಗೇ ಇಲ್ಲ ಹಾಗೇ ರಿಟೈರ್ ಆಗಿಬಿಡ್ತಾರೆ ಟೀಚರಾಗಿ ದೆ ಶುಡ್ ಬಿ ಆ್ಯನ್ ಅಪರ್ಚುನಿಟಿ ಫಾರ್ ದೆಮ್ ಅದಕ್ಕೆ ಅದ್ರಲ್ಲಿ ಇನ್ನೂರರಿಂದ ತಗೊಂಬಂದು ಅರವತ್ತಕ್ಕೆ ತಂದು ನಿಲ್ಲಿಸ್ತೆ ನಾನು ಅರವತ್ತಕ್ಕೆ ತಂದು ನಿಲ್ಲಿಸಿದೆ ಮತ್ತು ಬಹಳಷ್ಟು ಕಡೆ ಬ ಸಾರ್ವಜನಿಕರ ಮಾಹಿತಿ ಇರೋಲ್ಲ ಸಾರ್ವಜನಿಕರಿಗೆ ಮಾಹಿತಿ ಇರಲ್ಲ ಏನಾಗಿದೆ ಅಂದರೆ ಕೆಲವು ಸರಿ ಬಿ ಒ ಕಚೇರಿನಲ್ಲಿ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ ಪೆನ್ಷನ್ ಕೊಡೋದಕ್ಕೂ ರಗಳೆ ಮಾಡ್ತಾರೆ ಹತ್ತು ಹದಿನೈದು ವರ್ಷ ಒಂದೇ ಕಡೆ ಕೂತ್ಕೊಂಡಿರ್ತಾರೆ ಶುಡ್ ಬಿ ಡಿಸ್ಟರ್ಬ್ ಅನ್ನೋದು ನಂದು ಅವರು ಕೂಡ ಮೂರು ವರ್ಷದ ಮೇಲೆ ಒಂದು ಕಡೆ ಇರಬಾರ್ದು ಅಂತ ಭಾಳ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತಿಲ್ಲ ಸಿ ದೀಸ್ ಆರ್ ಆಲ್ ದಿ ಇವೆಲ್ಲವನ್ನೂ ಕೂಡ ನಾನು ಅದನ್ನು ಚೇಂಜ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಮಾಡಿ ಅದರೊಳಗೆ ನಾನು ಯಶಸ್ವಿ ಆಗಿದ್ದೇನೆ ಆ ದಿನ ನನಗೆ ಗೊತ್ತು ನಾನು ಮಾತಾಡೋದಿಲ್ಲ ನನ್ನ ಅವಧಿನಲ್ಲಿ ಏನು ಮತ್ತು ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡ್ತದ್ದು ಶಾಲೆಯಾಗಲಿ ಸಮ ಸಭೆ ಸಮಾರಂಭಗಳಾಗಲಿ ಸಮಯನ ನಾವು ಭಾಳ ಇಂಬ ನಾವು ಇಂಡಿಯಾ ದೇಶದಲ್ಲಿ ಅದೊಂದು ದೊಡ್ಡ ದುರಂತ ದೊಡ್ಡ ದುರಂತ ನಾನು ಹತ್ ಅವರು ಆಲ್ಮೋಸ್ಟು ಮೂವತ್ತು ಮೂವತ್ತೆರಡು ವರ್ಷದ ಮೇಲೆ ಅವರು ಶಾಸಕರು ಹದಿನೆಂಟು ವರ್ಷ ವಿಧಾನ ಪರಿಷತ್ತು ಎಂಬತ್ತ್ಮೂರಿಂದ ತೊಂಬತ್ತೊಂಬತ್ತುವರೆ ಶಾಸಕರು ಸಿ ನಾನು ಹತ್ತು ವರ್ಷ ಶಾಸಕನಾಗಿದ್ದ ಒಂದು ದಿನ ಒಂದು ಸೆಕೆಂಡ್ ಸಹಿತ ನಾನು ಶಾಸನ ಸಭೆಗೆ ಲೇಟಾಗಿ ಹೋಗಿಲ್ಲ ನಾನು ಲೇಟಾಗಿ ನನಗೆ ಆಗೋದಿಲ್ಲ ನಾವು ಸಮಯ ಮತ್ತು ಶಿಸ್ತನ್ನು ನಾವೇ ಬೆಳೆಸ್ಕೋಬೇಕು ಒನ್ ಶುಡ್ ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್ ಟು ಇಂಪೋಸ್ ಇಟ್ಸ್ ಎ ಡ್ಯೂಟಿ ಆನ್ ಅರ್ಸ್ ನಾವು ಹೇಗಿರಬೇಕು ಅನ್ನೋದು ನಮ್ಮದೇ ಮತ್ತು ಈ ಇದು ಒಂದು ಭಾಗ ಇದು ನಮ್ಮ ಬದುಕಿನ ಒಂದು ಭಾಗ ಆಗಿರಬೇಕು ಶಿಸ್ತನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನನಗೆ ಭಾಳ ನೋವಾಗ್ತಕ್ಕಂಥದ್ದು ಏನಂತ ಹೇಳಿದರೆ ಅವ್ರು ಹಿರಿಯರಿದ್ದಾರೆ ಭಾಳಷ್ಟು ಜನ ನಮ್ಮ ಶಾಸಕರಾಗಲಿ ಪಾರ್ಲಿಮೆಂಟ್ ಸದಸ್ಯ ಪಾರ್ಲಿಮೆಂಟ್ ನಡೀತಾ ಇರುತ್ತೆ ಶಾಸನಸಭೆ ನಡೀತಾ ಇರುತ್ತೆ ಇಲ್ಲಿ ಗೃಹ ಪ್ರದೇಶಕ್ಕೆ ಬರ್ತಾರೆ ಇಲ್ಲಿ ಸವಿ ಸಿ ಇಲ್ಲಿ ಏಳು ಕೋಟಿ ಜನ ನಿಮ್ಮ ಭವಿಷ್ಯಕ್ಕಾಗಿ ನಾವು ಓಟ್ ಕೊಟ್ಟಿರ್ತೀವಿ ಓಟ್ ಕೊಟ್ಟಿರ್ತಾರೆ ಒಂದಿನಕ್ಕೆ ಚುನಾವಣೆ ಗೆಲ್ಲೋದು ಒಂದೇ ಮುಖ್ಯ ಅಲ್ಲ ಈ ಜನರ ಭವಿಷ್ಯವನ್ನು ಯೋಚನೆ ಮಾಡ್ತಕ್ಕಂಥದ್ದು ಕೂಡ ಯೋಚನೆ ಮಾಡ್ತಕ್ಕಂಥ ಯಂಗ್ಸ್ಟರ್ಸ್ ಇದ್ದಾರೆ ಯು ಶುಡ್ ನೀವು ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ ಮುಂದಾದರೂ ಕೂಡ ಯಾರೂ ಕೂಡ ವರ್ಷದಲ್ಲಿ ನಡೆಯೋದು ಒಂದು ನಲವತ್ತು ದಿನ ಮುನ್ನೂರ ಅರವತ್ತೈದು ದಿನಕ್ಕೆ ವರ್ಷದಲ್ಲಿ ನಡೆಯೋದು ಒಂದು ಮೂವತ್ತರಿಂದ ನಲವತ್ತು ನಲ್ವತ್ತೆರಡು ದಿನ ಹಿಂದೆ ನಡೆದಿದೆ ತೊಂಬತ್ತೆಂಟು ದಿನ ಅಲ್ಲೇ ಬಟ್ ಈಗ ನಡೆಯೋದು ಅಷ್ಟೇ ಅಂದರೆ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಯ್ದೆ ಕಾನೂನುಗಳು ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ನಡೀತಕ್ಕಂಥದ್ರೊಳಗೆ ಅಲ್ಲಿ ನಾವು ಶಾಸನ ಸಭೆಯಲ್ಲಿ ಇರೋಲ್ಲ ಅಂದ್ರೇನು ನನಗೆ ಅದು ಲೈಕ್ ಆಗೋಲ್ಲ ನಾನಂತೂ ಅಬ್ಸೆಂಟ್ ಆಗಿಲ್ಲ ನಾನು ಆಗೋದಿಲ್ಲ ಇದು ನನ್ನ ಇದು ಯುವಕರಾದವರು ಇವತ್ತು ಈ ದೇಶದಲ್ಲಿ ಈ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಸಮಾಜವನ್ನು ಕಟ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಅದನ್ನು ನಾವು ಶಿಕ್ಷಣದಲ್ಲಿ ಮಾತ್ರ ನಾನು ಸಾಧ್ಯನ ಅಂದರೆ ಬಹಳಷ್ಟು ಜನ ನನ್ನ ಲೇಖನಗಳನ್ನು ಓದ್ತಾ ಇರ್ತಾನೆ ಹೇಳ್ತಾನೆ ಶಿಕ್ಷಣದಲ್ಲಿ ಎಲ್ಲವನ್ನೂ ಬದಲಾವಣೆ ಮಾಡ್ಬೋದು ಅಂತ ಆದರೆ ಒಂದು ನಾನು ಅರ್ಥ ಮಾಡ್ಕೊಂಡಿರೋದು ಶಿಕ್ಷಣ ಎಲ್ಲದಕ್ಕೂ ಔಷಧಿ ಅಲ್ಲ ಖಂಡಿತವಾಗೂ ಅಲ್ಲ ಶಿಕ್ಷಣ ಎಲ್ಲದಕ್ಕೂ ನಾವು ಸಲ್ಯೂಷನ್ ಅಲ್ಲ ಸುಮ್ಮನೆ ನೀವು ಯೋಚನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ಯನಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗ ಇದ್ದಿದ್ದು ಹದಿನಾರು ಪರ್ಸೆಂಟ್ ಲಿಟ್ರಸಿ ಈಗ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಈಗ ಆಗ ನಾನು ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಪೆಪರ್ಮೆಂಟಿಗೆ ಕಾಯ್ತಾ ಕೂತ್ಕೊಂಡಿದ್ದೀವಿ ಮುನ್ಸಿಪಲ್ ಆಫೀಸ್ ಹತ್ರ ಈಗ ಕೊಡ್ತಾರೆ ಅಂತ ಸ್ವಾತಂತ್ರ್ಯ ದಿನಾಚರಣೆ ಆಗ ಬಂದವರೆಲ್ಲ ಭಾಷಣ ಮಾಡೋರು ಇಂದಿನ ಪ್ರಜೆಗಳೇ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಮತ್ತು ಹೀಗಾಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಗಾಂಧಿ ಹೇಳಿದರೆ ಹೋಗೋದು ಅಂತ ನನಗೆ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಈಗ ಎಲ್ಲ ಓದ್ದವ್ರು ಏನು ಮಾಡ್ತಿದ್ದಾರೆ ಅಂತ ನೈಂಟಿ ಪರ್ಸೆಂಟ್ ಇವತ್ತು ಈ ಈ ದೇಶದ ಮತಾಂಧತೆಗೆ ಭ್ರಷ್ಟಾಚಾರಕ್ಕೆ ಜಾತೀಯತೆಗೆ ಯಾರು ಕಾರಣರು ಅಂದರೆ ನೈಂಟಿ ನೈನ್ ಪರ್ಸೆಂಟು ಸೆವೆಂಟಿ ಏಯ್ಟ್ ಪರ್ಸೆಂಟ್ ರಕ್ಷಣೆ ಬಂದಿದೆಯಲ್ಲ ಅವರಿಂದ ಇದನ್ನು ಸರಿಪಡಿಸ್ಬೇಕಾದವರು ಇವತ್ತು ನಮ್ಮಿಂದ ಆಗಿಲ್ಲ ನಾವು ಕ್ಷಮೆ ಕೇಳ್ತೀವಿ ಯಂಗ್ಸ್ಟರ್ಸನ್ನು ಬಟ್ ಯು ಶುಡ್ ಚೇಂಜ್ ದಿ ವರ್ಲ್ಡ್ ಇವತ್ತು ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡ್ತಕ್ಕಂಥ ಗುಣಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಯಾತಕ್ಕೆ ನಾವೆಲ್ಲರೂ ಸೇರಿ ಓದ್ದವರು ಆ ಜಲ್ಲಿ ಹಾಕೋವನ್ನು ರಾತ್ರಿ ಹಗಲು ಉಳುಮೆ ಮಾಡೋವನ್ನು ಇವ್ರಿ ಇವರಿಂದನೇ ದೇಶ ಹಾಳಾಗಿದ್ದು ಅಂತ ಹಾಳು ಮಾಡ್ತಿರೋರು ಅಧಿಕಾರದಲ್ಲಿ ಕೂತಿದ್ದಾರೆ ದುಡಿಮೆ ಮಾಡೋವನಿಂದ ನಾವು ಸಮಾಜ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದೀವಿ ಸಿ ವಿ ಎಲ್ಲಿವರಿಗೆ ಬಂದು ನಿಂತಿದೆ ಇವತ್ತು ಇವೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಶಕ್ತಿ ಮತ್ತು ಸಾಯರ ಸಾಮರ್ಥ್ಯ ಇವತ್ತಿನ ಯಂಗರ್ ಇದೆ ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು ಎಲ್ಲಿ ಈ ಭಾರತ ಇಡೀ ಪ್ರಪಂಚದಲ್ಲಿ ಈ ರೀತಿಯ ಒಂದು ದೇಶ ಎಲ್ಲೂ ಇಲ್ಲ ಇಡೀ ಪ್ರಪಂಚದಲ್ಲಿ ಇಲ್ಲ ನೀವು ಯಾವುದೇ ನೋಡಿ ದೇಶವನ್ನು ನೋಡಿ ಮೂರು ಸಾವಿರದ ಎಂಟುನೂರು ಜಾತಿ ಒಂದು ಧರ್ಮದಲ್ಲಿ ಹತ್ತಾರು ಧರ್ಮ ಹತ್ತೊಂಬತ್ತು ಸಾವಿರ ಭಾಷೆಗಳಿದ್ದಾವೆ ಈ ದೇಶದಲ್ಲಿ ನೀವು ಗೂಗಲಿಗೆ ಹೋಗಿ ನೋಡಿ ಹತ್ತೊಂಬತ್ತು ಸಾವಿರ ಭಾಷೆಗಳಿದ್ದಾವೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಈ ದೇಶ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿದೆ ಇದನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬರೀ ಶಿಕ್ಷಣದಿಂದ ಮಾಡ್ತಾರೆ ಅಂದರೆ ಶಿಕ್ಷಣ ಆ್ಯಕ್ಚುಲಿ ನಾನು ನನಗೆ ನಿಮ್ಮ ಹಾಗೆ ನಾನು ಮಲೆನಾಡಿನವನು ನಾನು ಮಲೆನಾಡಿನವನು ನಮ್ಮ ಮನೇಲಿ ನಮಗೆ ನಮಗೂ ಒಂದು ನಲ್ವತ್ತೈವತ್ತು ಎಕರೆ ತರಿ ಇತ್ತು ಒಂದು ಇಪ್ಪತ್ತು ಮೂವತ್ತು ನಲವತ್ತು ಎಕರೆ ತೋಟ ಇತ್ತು ನಾವು ಯಾರು ಗದ್ದೆಯಲ್ಲಿ ಊಟಿ ಮಾಡಿದರೆ ನೇಗಲ ನೊಗ ಎಲ್ಲ ಅಲ್ಲೇ ಇರ್ತಿತ್ತು ಕಬ್ಬಣದ ಅಲ್ಲ ಎತ್ತುಗಳನ್ನು ಮಾತ್ರ ಆ ಮನೆ ಹೊಡ್ಕೊಂಡ್ ಬರ್ತಾಯಿದ್ರು ಇವತ್ತು ನೀವು ಪೆನ್ ಬಿಟ್ಟು ಹೋಗಂಗಿಲ್ಲ ಅವತ್ತು ಲಿಟ್ರೇಸಿ ಇರಲಿಲ್ಲ ಸಾಕ್ಷರತೆ ಇರಲಿಲ್ಲ ಯಾರಾದ್ರೂ ಕತ್ತಿ ಬಿಟ್ಟು ಹೋದರೆ ಮನೆಗೆ ತಂದುಕೊಟ್ಟು ಹೋಗೋರು ಈಗ ಯಾರು ಕೊಡೋರು ಇದ್ದಾರೆ ಲಿಟ್ರಸಿ ಎಲ್ಲಿದೆ ವಿ ಹ್ಯಾವ್ ಟು ಚೇಂಜ್ ಇಟ್ ಇದು ಚಾಲೆಂಜ್ ಇದೆ ನಮ್ಮ ಎದುರುಗಡೆ ನನ್ನೆಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೋತೇನೆ ಅಧ್ಯಯನ ಮಾಡಿ ಪ್ರಕೃತಿ ಹುಟ್ಟನ್ನು ಕೊಟ್ಟಿದೆ ನಮಗೆ ಈ ಪ್ರಪಂಚದಲ್ಲಿ ಪ್ರಕೃತಿ ಈ ಪ್ರಪಂಚವೂ ಕೊಟ್ಟಿದೆ ಹುಟ್ಟನೂ ಕೊಟ್ಟಿದೆ ಇಲ್ಲೇ ಕಡಲೆ ತೀರದ ಭಾರ್ಗವ ಹೇಳಿರ್ತಕ್ಕಂಥ ಮಾತೇನಿದೆ ಅದಕ್ಕಿಂತ ಉತ್ತಮವಾದದ್ದು ಏನನ್ನ ನಾವು ಹೇಳೋಕ್ಕೆ ಸಾಧ್ಯ ಇದೆ ಇವತ್ತು ಶಿವರಾಮ್ಕರ್ ಅಂತರೂ ಅವರ ಮೂಕಜ್ಜೆಯ ಕನಸುಗಳಲ್ಲಿ ಮೊಮ್ಮಗನಿ ಮೊಮ್ಮಗಳಿಗೆ ಹೇಳ್ತಕ್ಕಂಥ ಮಾತೇನಿದೆ ಹುಟ್ಟಿದ್ದೇವೆ ಯಾಕೆಂದು ಗೊತ್ತಿಲ್ಲ ಇತ್ತೀಚಿನ ಅದು ಇನ್ನೂರ ಹತ್ತನೇ ಪುಟ ಸಾಯೋದು ನಿಶ್ಚಿತ ಬದುಕು ಅನಿವಾರ್ಯ ಹೀಗೆ ಬದುಕಬೋದು ಹೀಗೆ ಅಂದರೆ ಹೇಗೆ ಇಷ್ಟನ್ನಾರು ಮಾಡ್ಬೋದು ಇಷ್ಟು ಅಂದರೆ ಎಷ್ಟು ತ್ರಾಣ ಇದ್ದಷ್ಟು ಜನರಿಗೆ ಸಹಾಯ ಮಾಡೋದು ಇಲ್ಲದೇ ಇದ್ದರೆ ಇನ್ನೊಬ್ಬರಿಗೆ ಉಪದ್ರ ಕೊಡದೆ ಬದುಕು ಇದಕ್ಕಿಂತ ದೊಡ್ಡ ವಿವೇಕ ಏನಿದೆ ಇದಕ್ಕಿಂತ ಉತ್ತಮವಾದ ಬರವಣಿಗೆ ಏನು ಬೇಕು ಮನುಷ್ಯನಿಗೆ ಆದರ್ಶ ಏನು ಬೇಕು ಅದಕ್ಕೇನು ಪಿ ಎಚ್ ಡಿ ಮಾಡೋದು ಬೇಕಾಗಿಲ್ಲ ಅದೇ ಡಬಲ್ ಗ್ರ್ಯಾಜುಯೇಟ್ ಆಗಬೇಕಾಗಿಲ್ಲ ಅದಕ್ಕೆ ನೈಂಟಿ ನೈನ್ ಪರ್ಸೆಂಟು ತೆಗಿಬೇಕಾಗಿಲ್ಲ ಸಿ ಇದು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಇವತ್ತು ಇದನ್ನು ನಾವು ಯೋಚನೆ ಮಾಡಬೇಕಾದಂಥ ಇವತ್ತು ಯಾಕೆರೆ ನಮ್ಮಲ್ಲಿ ವಿಭಿನ್ನತೆಯನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಒಡಿತಾ ಇದೆ ಅದನ್ನು ಈ ದೇಶದ ಏಕತೆಗೆ ಸಮಗ್ರತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕಿ ಬಾಳುವಂಥ ಒಂದು ವಾತಾವರಣನ ನಿರ್ಮಾಣ ಮಾಡಬೇಕು ವಾತಾವರಣ ನಿರ್ಮಾಣ ಮಾಡಬೇಕು ಅದಕ್ಕೆ ಓದ್ದವರಿಂದ ಆಗತ್ತೆ ಅನ್ನೋ ಭರವಸೆ ನನಗೆ ಹೊರಟೋಗಿದೆ ನಾನು ನಾನು ಶಿಕ್ಷಣ ಪಡೆದಿದ್ದು ನನಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ನನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ ಈ ಸಮಾಜಕ್ಕೂ ನಾನು ಬಾಧ್ಯಸ್ಥ ಈ ಸಮಾಜವನ್ನು ನಾವು ಕಟ್ಕೊಂಡು ಹೋಗಬೇಕು ಈ ಸಮಾಜಕ್ಕೂ ಕೂಡ ನನ್ನಿಂದ ಏನಾರು ಆಗಬೇಕು ನನ್ನ ಕೈಲಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಒಟ್ಟಾಗಿ ತೀರ್ತ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಯಾಕೆ ಈ ರೀತಿಯಲ್ಲಿ ಅಂತಂದರೆ ಮುಂದಿನ ಜನಾಂಗಕ್ಕೆ ನಾವೇನು ಬಿಟ್ಟು ಹೋಗ್ತಿದ್ದೀವಿ ಬಹುಶಃ ಇತ್ತೀಚೆಗೆ ದೇವನೂರು ಮಹದೇವರು ಒಂದು ಬರೆದಿದ್ದು ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ದೇವನೂರು ಮಹಾದೇವವರು ಎದೆಗೆ ಬಿದ್ದ ಅಕ್ಷರದಲ್ಲಿ ಒಂದನ್ನು ಹೇಳ್ತಾರೆ ರಸ್ತೆ ಇದೆ ರಸ್ತೆಯಲ್ಲಿ ಒಬ್ಬ ಅಜ್ಜ ತೆಂಗಿನ ಸಸಿ ನೆಡ್ತಾ ಇರ್ತಾನೆ ಮಕ್ಕಳು ಯುವಕರು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವಾಗ ಹೇಳ್ತಾರೆ ನಿನಗೆ ಯಾವಾಗ ಇದು ಫಸಲು ಸಿಗುತ್ತೆ ನೀನು ಫಸಲು ಸಿಗೋರಿಗೆ ನೀನು ಇರ್ತೀಯ ಅಂತ ಅದಕ್ಕೆ ಅವರು ಒಂದು ಮಾತನ್ನು ಹೇಳ್ತಾರೆ ಏನು ಅಂದರೆ ನಾನು ಇವರೆಗೆ ಅಜ್ಜ ಹೇಳೋದು ನಾನು ಇವರೆಗೆ ಹುಟ್ಟಿದ್ದು ತೊಟ್ಟಿದ್ದು ಬದುಕಿದ್ದು ಇಲ್ಲಿವರೆಗೆ ಜೀವನ ಸವಸಿದ್ದು ನನ್ನ ಶ್ರಮದಿಂದ ಅಲ್ಲ ಇವತ್ತಿನ ಯುವಕರು ಯೋಚನೆ ಮಾಡಿ ನಮ್ಮ ನಾವು ಕೂಡ ಮುಂದಿನ ಜನಾಂಗಕ್ಕೆ ಒಳ್ಳೆಯದನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಸಿ ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಯನಗಳನ್ನು ನಮ್ಮ ಯೋಚನೆಗಳನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಯಾವುದು ಒಳ್ಳೆಯದಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋಣ ಯಾವುದು ಒಳ್ಳೆಯದಿದೆ ಅದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನೀವು ಜಸ್ಸಿ ಓವನ್ಸ್ದು ದಿವಾಕರ್ ಶೆಟ್ಟರು ಹೇಳಿದ್ರಲ್ಲ ಅವ ಅದರೊಳಗೆ ಇನ್ನೊಂದು ಇಂಟ್ರ್ಯೂ ಇದೆ ಅದನ್ನು ನೀವು ಯೋಚನೆ ಮಾಡಲಿ ನೀವು ಹೇಳಲಿಲ್ಲ ಜಸ್ಸಿ ಓವನ್ಸು ನಾಲ್ಕು ಗೋಲ್ಡ್ ಮೆಡ್ಲ್ ತರೋದಕ್ಕಿಂತ ಮುಂಚೆ ಅವನ ಪ್ರಶ್ನವ್ರು ಕೇಳ್ತಾರೆ ನೀ ಯಾರಿಗೆ ಈ ಗೋಲ್ಡ್ ಮೆಡಲನ್ನ ಡೆಡಿಕೇಟ್ ಮಾಡ್ತೀಯ ಅಂತ ಫಸ್ಟ್ ಎರಡು ಯಾರು ಸೆಕೆಂಡ್ ಬಂದಿರ್ತಾನೆ ಅವನು ಎರಡು ಇವನು ಎರಡು ಸಾರಿ ಫೌಲ್ ಮಾಡಿರ್ತಾನೆ ಲಾಂಗ್ ಜಂಪಲ್ಲಿ ಎರಡು ಸಾರಿ ಫೌಲ್ ಮಾಡಿರ್ತಾನೆ ಜೆಸ್ಸಿ ಓನ್ಸ್ ಎರಡು ಸಾರಿ ಫೋನ್ ಮಾಡಿರ್ತಾನೆ ಫೌಲ್ ಮಾಡಿ ಆಗ ಯಾರು ಸೆಕೆಂಡ್ ಬಂದಿದ್ದ ಅವನು ಫಸ್ಟ್ ಬರಬೇಕಾಗಿತ್ತು ಅವನು ಬಂದು ಇವನಿಗೆ ಹೇಳ್ತಾನೆ ನೀನು ಭಾಳ ಚೌಕಾಸಿ ಮಾಡ್ತಾ ಇದೀಯಾ ಮಾಡ್ತಾ ಮಾಡ್ತಾಯಿದ್ದೀಯಾ ಒಂದು ಆರು ಇಂಚ್ ಹಿಂದಗಡೆ ಇಟ್ಟು ನೀನು ಖಂಡಿತ ಬರುತ್ತೆ ಅಂತ ಆ್ಯಕ್ಚುಲಿ ಅದನ್ನು ಅವನು ಹೇಳ್ತಾನೆ ಅವನಿಗೆ ಹೇಳ್ತಾನೆ ನೆಕ್ಸ್ಟ್ ಅದನ್ನು ಸರಿಪಡಿಸ್ಕೊತಾನೆ ಹಿ ಗಾಟ್ ದಿ ಗೋಲ್ಡ್ ಪ್ರಶ್ನವರಿಗೆ ಅದನ್ನು ಹೇಳ್ತಾನೆ ನಾನು ನನ್ನ ಗೋಲ್ಡ್ ಮೆಡ್ಲನ್ನು ಅವನು ಅವನಿಗೆ ಅರ್ಪಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಸೆ ದಟ್ ಈಸ್ ದಿ ಸ್ಪೋರ್ಟ್ಸ್ ಮೆನ್ಶಿಪ್ ಯಂಗ್ಸ್ಟರ್ ಶುಡ್ ಲರ್ನ್ ದೀಸ್ ಥಿಂಗ್ಸ್ ಜಸ್ಸಿ ಓವನ್ಸು ಅದನ್ನು ಕೂಡ ಹೇಳ್ತಾನೆ ಯು ಕ್ಯಾನ್ ಗೋ ತ್ರು ದಿ ನೀವು ಗೂಗಲಿಗೆ ಹೋದ್ರೆ ಅದು ಸಿಗುತ್ತೆ ಅದು ಈ ರೀತಿ ಯಾಕೆಂದರೆ ಇದೇ ಮಾತನ್ನು ಸುಮ್ಮನೆ ನಿಮಗೆ ಹೇಳ್ತೇನೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನಲ್ಲಿ ಮಾರ್ಟಿನ್ ಲೂತರ್ನ್ ಕಿಂಗನ್ನು ಹೊಡೆದು ಸಾಯಿಸ್ತಾರೆ ಅದು ಸಾಯೋಕ್ಕಿಂತ ಮೊದಲು ನೋಬೆಲ್ ಪ್ರಶಸ್ತಿ ಕೊಡ್ತಾರೆ ನೋಬೆಲ್ ಪ್ರಶಸ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೋಬೆಲ್ ಪ್ರಶಸ್ತಿಯ ಆದ ತಕ್ಷಣ ಪ್ರೆಸ್ನವ್ರು ಕೇಳ್ತಾರೆ ಅವರಿಗೆ ನಿನ್ನ ಯಾರು ನಿನಗೆ ಇದಕ್ಕೆ ನಾನ್ ವೈಲಯನ್ಸ್ ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ನಿನಗೆ ಯಾರು ಕಾರಣ ಆಗಿದೆ ಅಂತ ಗಾಂಧೀಜಿ ಅಂತಂತ ಹೇಳ್ತೇನೆ ಅದಕ್ಕೆ ಅವರೊಂದು ವರ್ಡನ್ನು ಹೇಳ್ತೇನೆ ಕನ್ನಡ ರಿಪೋ ಕನ್ನಡಪ್ರಭ ರಿಪೋರ್ಟರ್ಸ್ ಇದ್ರೆ ನೋಡ್ಬೋದು ನೈನ್ಟೀನ್ ಫಿಫ್ಟೀನ್ ಅಂತ ಕಾಣಿಸುತ್ತೆ ನೈನ್ಟೀನ್ ಫಿಫ್ಟೀನ್ ಅದಾಗಿದೆ ನನ್ನ ಹತ್ರ ಕಾಪಿ ಇದೆ ಅದು ಕಾಪಿ ಇದೆ ಆವಾಗ ಅವನು ಒಂದು ಮಾತನ್ನು ಹೇಳ್ತೇನೆ ಮಾರ್ಟಿನ್ ಲೂಥರ್ ಕಿಂಗ್ ಜೇಸಸ್ ಈಸ್ ದಿ ಮಾಡೆಲ್ ಗಾಂಧಿ ಅನ್ಪ್ಯಾಕ್ಡ್ ಎವ್ರಿಥಿಂಗ್ ಟು ಹಿಸ್ ಲೈಫ್ ಹೀ ಇಸ್ ದಿ ಗ್ರೇಟೆಸ್ಟ್ ಕ್ರಿಶ್ಚಿಯನ್ ಇನ್ ದಿ ವರ್ಲ್ಡ್ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಗಾಂಧಿಗೆ ಇವತ್ತು ನಮ್ಮ ದುರಂತ ಏನಾಗಿದೆ ಅಂದರೆ ಗಾಂಧಿ ಪುಸ್ತಕನೇ ಓದಿರಲ್ಲ ಗಾಂಧಿ ಬಗ್ಗೆ ಅಪ್ಯಾಸ ಮಾಡ್ತಾರೆ ಈ ಪ್ರಪಂಚದಲ್ಲಿ ಒಂದು ಪೈಸಾ ಅವನ ಅಕೌಂಟಲ್ಲಿ ದುಡ್ಡಿಲ್ಲ ಒಂದು ಸೆಂಟಿಮೀಟ್ರ್ ಜಾಗ ಇಲ್ಲ ಒಂದು ಸೆಂಟಿಮೀಟ್ರ್ ಜಾಗ ಇಲ್ಲ ಅವನ ಅವನ ಹೆಸರಲ್ಲಿ ಏನೂ ಇಲ್ಲ ನೂರ ನಲ್ವತ್ಮೂರು ದೇಶದಲ್ಲಿ ಅವನ ಅಧ್ಯಯನ ಕೇಂದ್ರಗಳಿದ್ದಾವೆ ನಲವತ್ತೈದು ಸಾವಿರ ಪುಸ್ತಕಗಳು ಹೊರಗೆ ಬಂದಿದ್ದಾವೆ ಈ ಪ್ರಪಂಚದಲ್ಲಿ ಗಾಂಧೀಜಿಯ ಮೇಲೆ ಬರೆದಂಥ ಪುಸ್ತಕಗಳು ಅಷ್ಟು ಪುಸ್ತಕಗಳು ಯಾರು ವ್ಯಕ್ತಿಗತವಾಗಿ ಯಾರ ಮೇಲೂ ಬರೆದಿಲ್ಲ ಆ ರೀತಿ ಹೊಸ್ತುಗಳು ಬಂದಿದ್ದಾವೆ ಆದರೂ ಕೂಡ ಇಲ್ಲ ಎಲ್ಲೋ ಒಂದು ಕಡೆ ನಾವುಗಳು ಅದನ್ನು ಅಧ್ಯಯನ ಮಾಡ್ತಕ್ಕಂಥ ಅಗತ್ಯ ಇದೆ ನಮ್ಮ ಬದುಕನ್ನು ಗಾಂಧಿಂಗಾಗದ ಆಗದೇ ಇರ್ಬೋದು ಯಾರಂದೂ ಆಗದೆ ಇರ್ಬೋದು ಲೀಸ್ಟ್ ಹಿಮಾಲಯದ ಪರ್ವತಕ್ಕೆ ಏರಾಗ್ದಾರು ಒಂದು ಹಂಪರ ದಾಟುವಂಥ ಒಂದು ಪ್ರಯತ್ನ ಮಾಡತಕ್ಕಂಥ ಕೆಲಸನ ನಾವು ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ ವಾಸ್ತವದಲ್ಲಿ ನಾನು ಬರೋಂಗಿರಲಿಲ್ಲ ನಾನು ಬರೋ ಪರಿಸ್ಥಿತಿ ಈಗಾಗಲೇ ನಾನು ನಾನೂರೈವತ್ತು ಕಿಲೋಮೀಟ್ರ್ ಹೋಗಿದ್ದೆ ನಾನು ಪ್ರವಾಸ ಮಾಡಿದ್ದು ನಾನು ಈ ಇನ್ನೊಂದು ಅರ್ಧ ಗಂಟೆ ಒಂದು ಒಳಗೆ ನಾನು ಮನೆ ಸೇರಬೇಕು ಆ ಪರಿಸ್ಥಿತಿ ಇದೆ ನನಗೆ ಆದ್ದರಿಂದ ನಮ್ಮ ಚಂದ್ರಶೇಟ್ರಿಗೆ ಹೇಳಿದೆ ಮರ ಬೇಗ ನನ್ನೊಂದು ಬಿಟ್ಕೊಡ್ಬೇಕು ನೀವು ಅಂಥೇಳಿ ಆದರೆ ಏನೇ ಆಗಲಿ ನೀವೆಲ್ಲರೂ ಕೂಡ ಒಳ್ಳೆಯ ಒಂದು ಸಂದರ್ಭದಲ್ಲಿ ಒಳ್ಳೆಯ ಅಧಿಕಾರಿಗಳಿಗೆ ಈಗಾಗಲೇ ಸಾರ್ವಜನಿಕವಾಗಿ ನಾವು ಸೇವೆ ಮಾಡ್ತೀವಿ ಅಂತಕ್ಕಂಥ ಕಮಿಟ್ಮೆಂಟಿಗೆ ಬಂದಿದ್ದಾರೆ ಖಂಡಿತ ದೇವ್ರು ಒಳ್ಳೇದು ಮಾಡಲಿ ನೀವು ಆ ಕೆಲಸವನ್ನು ಮಾಡಿ ನೀವೇನು ವೃತ್ತಿಯಲ್ಲದಾಗ ಏನು ಒಳ್ಳೆಯ ಕೆಲಸ ಮಾಡಿದ್ರೆ ಅದರದ್ದು ಡೆಡಿಕೇಟ್ ಮಾಡ್ತಕ್ಕಂಥ ಕೆಲಸನ ನೀವು ಮಾಡಿ ಅಂತ ಹೇಳ್ತೇನೆ ನಮ್ಮ ಹಾಡುಗಾರದ ಹಾಡು ನಾನು ಭಾಳ ಆಸಕ್ತಿ ನನಗೆ ಹಾಡು ಕೇಳೋದು ಅಂತ ಭಾರಿ ಅಪೇಕ್ಷೆ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾನು ಹಾಡು ಕೇಳ್ತೇನೆ ಅಷ್ಟು ಆಸೆ ಇದೆ ನನಗೆ ಸಂಗೀತ ಅಂತ ಹೇಳಿದರೆ ನನಗೆ ಭಾಳ ಇಷ್ಟ ಭಾಳ ಇಷ್ಟ ಆದರೆ ಇವತ್ತು ನಾನು ಕುತ್ಕೊಂಡು ಕೇಳೋ ಸಮಯ ಇಲ್ಲ ಆದ್ದರಿಂದ ನಿಮ್ಮ ರಸಮಂಜರಿ ಕಾರ್ಯಕ್ರಮದ ನನಗೆ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತೇನೆ ಆದರೆ ರಸಮಂಜರಿ ಕಾರ್ಯಕ್ರಮದ್ದು ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಲತಾ ಮಂಗೇಶ್ಕರ್ ಅವರು ಇನ್ ಇಂಗ್ಲೆಂಡಲ್ಲಿ ಒಂದು ಕನ್ಸರ್ಟ್ ಕೊಡ್ತಾರೆ ಬಿಗ್ಗೆಸ್ಟ್ ಹಾಲಲ್ಲಿ ಆಗ ಎನ್ ಜಿ ಗೋರೆ ಅಂತಕ್ಕಂಥವನು ನಮ್ಮ ಭಾರತದ ಅಲ್ಲಿ ಆಗ ವೆಲ್ಕಮ್ ಸ್ಪೀಚ್ ಮಾಡ್ತಾರೆ ಆ ವೆಲ್ಕಮ್ ಸ್ಪೀಚ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಲತಾ ಮಂಗೇಶ್ಕರ್ ಕೊರತು ಇಫ್ ದೆರ್ ಈಸ್ ಎ ಮ್ಯೂಸಿಕಲ್ ವಾರ್ ಬಿಟ್ವೀನ್ ದಿ ಈಸ್ಟ್ ಆ್ಯಂಡ್ ವೆಸ್ಟ್ ಬೈ ಹ್ಯಾವಿಂಗ್ ಲತಾ ಎ ಟವರ್ ಸೈಡ್ ವಿ ಆರ್ ರೆಡಿ ಟು ಚಾಲೆಂಜ್ ದಿ ಎಂಟೈಯರ್ ವರ್ಲ್ಡ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಲತಾ ಮಂಗೇಶ್ಕರನ್ನ ಜೊತೆಗೆ ಇಟ್ಕೊಂಡು ಇಡೀ ಒಬ್ಬರನ್ನ ಇಟ್ಕೊಂಡು ಇಡೀ ಪ್ರಪಂಚದ ವಿರುದ್ಧ ನಾವು ಹಾಡಿನ ಯುದ್ಧಕ್ಕೆ ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದ್ದರಿಂದ ಹಾಡು ಅದಕ್ಕೆ ಜಾತಿ ಧರ್ಮ ಪಕ್ಷ ಯಾವುದೂ ಇಲ್ಲ ಎಲ್ಲರೂ ಆಹ್ವಾನ ಮಾಡ್ತಕ್ಕಂಥ ಒಂದು ಇದದು ಪ್ರತಿಭೆ ಆದ್ದರಿಂದ ಅದಕ್ಕೂ ಕೂಡ ನಾವು ಬೆಂಬಲ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅಗತ್ಯಕ್ಕಿಂತ ಜಾಸ್ತಿ ಮಾತಾಡಿದ್ದಕ್ಕೆ ಕ್ಷಮೆ ಕೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಶಿಕ್ಷಣ ಸಚಿವರು ಹೇಗಿರಬೇಕು ಎನ್ನುವುದಕ್ಕೆ ಇದೊಂದು ಮಾದರಿ ನಿಮ್ಮ ಅದ್ಭುತ ವಾಗ್ಜರಿಗೆ ಸಾವಿರದ ಶರಣು ಜೋರಾದ ಚಪ್ಪಾಳೆ ಇಡೀ ಸೌಡದ ಮಾ ಜನತೆಯಿಂದ ಮಾಜಿ ಶಿಕ್ಷಣ ಸಚಿವರಿಗೆ